ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನಾ ಮತ್ತೊಂದು ಅಪ್ಡೇಟಿಗೆ ಎಲ್ಲರಿಗೂ ಸ್ವಾಗತ. ಇನ್ಮುಂದೆ 2 ಲಕ್ಷ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ತಿಳಿಸ್ತಾ ಇದ್ದಾರೆ. ಹಾಗಾದರೆ ಯಾರಿಗೆಲ್ಲ ಸಿಗೋದಿಲ್ಲ, ಯಾಕೆ ಸಿಗೋದಿಲ್ಲ, ಯಾವಾಗಿಂದ ಸಿಗೋದಿಲ್ಲ ಅಂತೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಹಣ 12 ಮತ್ತು 13ನೇ ಕಂತಿನ ಹಣ ಯಾಕೆ ಡಿಲೇ ಆಗ್ತಾ ಇದೆ ಅಂತ ತಿಳಿಸ್ತೀನಿ. ನೋಡಿ, ಇಲ್ಲಿ ಹಣ ಇನ್ನೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಕಮೆಂಟನ್ನು ಮಾಡಿರ್ತಾರೆ, ಅವ್ರು ನಿಜವಾಗ್ಲೂ ಮಾಡಿರ್ತಾರೋ ಅಥವಾ ಫೇಕಾಗಿ ಮಾಡಿರ್ತಾರೋ, ಬೇಕಂತ ಮಾಡಿರ್ತಾರೋ ಗೊತ್ತಿಲ್ಲ. ಬೇರೆ ಬೇರೆ ವೀಡಿಯೋಸಲ್ಲಿ ನೋಡಿದ್ದೀನಿ, ನಮಗೆ 4,000 ಬಂದಿದೆ, ನಮ್ಗೆ 11 ಕಂತು ರಿಸೀವ್ ಆಗಿತ್ತು, ಇವಾಗ ಮತ್ತೆ 4,000 ಬಂದಿದೆ, 12, 13ನೇ ಕಂತೆ ಇರ್ಬೋದು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾರೆ. ಬಟ್ ಅವರಿಗೆ ಯಾವ ಜಿಲ್ಲೆ ನಿಮ್ಮದು ಯಾವಾಗ ಬಂತು ಸ್ಕ್ರೀನ್ಶಾಟ್ ಕಳಿಸಿ ಅಂದರೆ ಖಂಡಿತವಾಗ್ಲೂ ರಿಪ್ಲೈ ಮಾಡೋದಿಲ್ಲ ಅವರೆಲ್ಲರೂ. ಇಲ್ಲಿ ಅದ್ರ ಬಗ್ಗೆ ಇನ್ನೂ ಕೂಡ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ ಸರ್ಕಾರದ ಕಡೆಯಿಂದನೂ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಲೇಟೆಸ್ಟಾಗಿ ಕೊಟ್ಟಿದ್ದಂತಂದರೆ ಇನ್ನೂ ಕೂಡ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣ ಬಂದಿಲ್ಲ, ಆದಷ್ಟು ಬೇಗ ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳಿಸಿದರು. ಇನ್ನು ಇಲ್ಲಿ ಇನ್ಮುಂದೆ 2 ಲಕ್ಷ ಫಲಾನುಭವಿಗಳಿಗೆ ಹಣ ಸಿಗೋದಿಲ್ಲ, ಗೃಹಲಕ್ಷ್ಮಿ ಯೋಜನಾ ಹಣ ಸಿಗೋದಿಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಯಾಕೆ ಸಿಗೋದಿಲ್ಲ, ಯಾರಿಗೆಲ್ಲ ಸಿಗಲ್ಲ ಅಂತ ತಿಳಿಸ್ತೀನಿ. ನೋಡಿ, ಇಲ್ಲಿ ಗೃಹಲಕ್ಷ್ಮಿ ಯೋಜನಾ ಅರ್ಜಿ ಸಲ್ಲಿಸೋಕ್ಕೂ ಮೊದಲು ಕೆಲವೊಂದಿಷ್ಟು ಮಾನದಂಡಗಳನ್ನ ಹೇಳಿದರು, ಅಂತಂದರೆ ರೂಲ್ಸ್ಗಳನ್ನ ಹೇಳಿದರು, ಇಂಥವರೆಲ್ಲ ಅರ್ಜಿನ ಸಲ್ಲಿಸಾಗಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಅಪ್ಲಿಕೇಶನ್ ಆದರೂ ಕೂಡ ಸಲ್ಲಿಸೋಕೆ ಹೋಗಿದ್ರಂತೆ, ಆದರೂ ಕೂಡ ಕೆಲವೊಂದಿಷ್ಟು ಜನದ ಅರ್ಜಿ ರಿಜೆಕ್ಟ್ ಆಗಿದೆ. ಬಟ್ ಇಲ್ಲಿ ಗಂಡ ಹೆಂಡತಿ ಇಬ್ಬರಲ್ಲಿ ಯಾರು ಐಟಿ ಟ್ಯಾಕ್ಸ್ ಪೇ ಮಾಡ್ತಿದ್ರು ಹಾಕೋಗಿಲ್ಲ ಅಂತ ಹೇಳಿದರು. ಬಟ್ ಏನೋ ಕೆಲವೊಂದಿಷ್ಟು ಜನದ್ದು ಅವ್ರ ಲಕ್ ಅನಿಸುತ್ತೆ, ಐಟಿ ಟ್ಯಾಕ್ಸ್ ಪೇ ಮಾಡ್ತಿದ್ರು ಕೂಡ ಅವರು ಪ್ರತಿ ತಿಂಗಳು ಹಣನ ಪಡ್ಕೋತಾ ಇದ್ರು. ಬಟ್ ಇವಾಗ ಎಲೆಕ್ಷನ್ ರಿಸಲ್ಟ್ ಬಂದಮೇಲೆ ಏನು ಹೇಳಿದ್ರಲ್ವಾ, ಇವಾಗ ಗೃಹಲಕ್ಷ್ಮಿ ಯೋಜನಾ ಆಗಲಿ, ಗೃಹಜ್ಯೋತಿ ಯೋಜನಾ ಆಗಲಿ, ಎಲ್ಲ ಅರ್ಜಿಗಳನ್ನು ಕೂಡ ಮರು ವೆರಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದರು. ಸೊ ಅದೇ ರೀತಿಯಾಗಿ ಈಗ ಮರು ವೆರಿಫಿಕೇಷನ್ ಮಾಡಿದಾಗ ಇಲ್ಲಿ 2 ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ನೀವು ಟ್ಯಾಕ್ಸ್ ಪೇ ಮಾಡ್ತಾ ಇರಿ ಅಥವಾ ಐಟಿ ಪೇ ಮಾಡ್ತಾ ಇರಿ, ನೀವು ಎಲಿಜಿಬಲ್ ಇಲ್ಲ. ಹಾಗೆ ಇತ್ತೀಚೆಗೆ ನೀವು ನೋಡಿರ್ಬೋದು ರೇಷನ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದ್ದಾವೆ, ಆ ಒಂದು ರೀಸನ್ನು ಕೂಡ ಇರ್ಬೋದು. ನೀವು 10 ಕಂತಿನ ಹಣದವರೆಗೂ ಪಡ್ಕೊಂಡಿರ್ಬೋದು, ನೀವು ವೆಯ್ಟ್ ಮಾಡ್ತಾ ಇರ್ಬೋದು, 11ನೇ ಕಂತು ಬರುತ್ತೆ ನಮಗೆ, ಇವಾಗ ಬರುತ್ತೆ, ನಾಳೆ ಬರುತ್ತೆ, ಯಾವಾಗ ಬರುತ್ತೋ, ಅಥವಾ 3 ಕಂತು ಒಟ್ಟಿಗೆ ಏನಾದರೂ ಬರುತ್ತಾ, ಇವಾಗ 2 ಕಂತು ರಿಲೀಸ್ ಮಾಡಬೇಕಲ್ವಾ, 3 ಕಂತು ಏನಾದರೂ ಒಟ್ಟಿಗೆ ಬರುತ್ತಾ ಅಂತ ನೀವು ಕಾಯ್ತಿರ್ಬೋದು. ಬಟ್ ಇಲ್ಲಿ ಸರ್ಕಾರ ತುಂಬಾ ಸ್ಟ್ರಿಕ್ಟಾಗಿ ಹೇಳಿದೆ, ಇದನ್ನು ಯಾವುದೇ ರೀತಿಯಾಗಿ ಹೇಳಿಕೆನ ಕೊಟ್ಟಿಲ್ಲ, ನಾವು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಬಟ್ ಆದೇಶನ ಹೊರಡಿಸಿದ್ದಾರೆ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು. ಇವಾಗ 2 ಲಕ್ಷ ಅರ್ಜಿಗಳು ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇದನ್ನು ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು, ಇವಾಗ ನಾವು ಅದರಲ್ಲಿ ಒಬ್ಬರಾಗಿದ್ದೀವ, ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಕೇಳಿಸಿದ್ರೆ, ಇದನ್ನು ನೀವು ಆನ್ಲೈನಲ್ಲೆಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ನೀವು ಎಲ್ಲಿ ಚೆಕ್ ಮಾಡ್ಕೋಬೇಕಂದ್ರೆ, ನೀವು ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸ್ ಇರುತ್ತಲ್ವ, ಅಲ್ಲಿ ಹೋಗಿ ಚೆಕ್ ಮಾಡಿಸ್ಕೋಬೋದು. ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿರೋದು ಏನಾದರೂ ಅಕ್ನಾಲೆಜ್ಮೆಂಟ್ ಇದೆ ಅಂದರೆ ತೊಗೊಂಡೋಗಿ, ನಮಗೆ ಹಣ ಬರ್ತಾ ಇಲ್ಲ ಈ ರೀತಿಯಾಗಿ, 2-3 ತಿಂಗಳಿಂದ ಬರ್ತಾ ಇಲ್ಲ ಅಥವಾ 11ನೇ ಕಂತು ಬಂದಿಲ್ಲ, ಈ ರೀತಿಯಾಗಿ ನೀವು ಅವರನ್ನ ಹೋಗಿ ಕೇಳಿದರೆ ನಿಮಗೆ ಯಾವ ರೀಸನ್ಗೋಸ್ಕರ ಹಣ ಬಂದಿಲ್ಲ ಅಂದ್ಬಿಟ್ಟು ಫುಲ್ ಇನ್ಫಾರ್ಮೇಷನ್ನು ಅಲ್ಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆಫೀಸಲ್ಲೇ ನಿಮಗೆ ಪೂರ್ತಿಯಾದಂಥ ಇನ್ಫಾರ್ಮೇಷನ್ನ ಕೊಡ್ತಾರೆ. ಅಥವಾ ನಿಮ್ಮದೇನಾದರೂ ರಿಜೆಕ್ಟ್ ಆಗಿದೆಯಾ, ನಿಮಗೆ ಬರುತ್ತೋ ಇಲ್ವೋ ಎಲ್ಲನೂ ಕೂಡ ಅವರೇ ಫುಲ್ ಡೀಟೇಲ್ಸ್ ಕೊಡ್ತಾರೆ. ನೀವು ಯಾವುದೇ ರೀತಿ ಮೊಬೈಲಲ್ಲಿ ಖಂಡಿತವಾಗ್ಲೂ ಚೆಕ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬೇರೆಯವರು ವೀಡಿಯೋಸ್ ಮಾಡ್ಬೋದು, ಮೊಬೈಲಲ್ಲಿ ಚೆಕ್ ಮಾಡ್ಕೋಬೋದು ಅಂತಂದ್ಬಿಟ್ಟು, ಬಟ್ ಆಗಲ್ಲ. ಯಾಕಂತಂದರೆ ಇಲ್ಲಿ ರೀಸನ್ನು ನಿಮಗೆ ರೀಸನ್ನು ಕೂಡ ಬೇಕು ಅಂದರೆ ನೀವು ಆ ಒಂದು ಆಫೀಸಿಗೆ ಹೋಗಿ ಚೆಕ್ ಮಾಡಿಸಿದರೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇಲ್ಲಿ ಟೋಟಲಾಗಿ ಹೇಳೋದಾದರೆ ಟ್ಯಾಕ್ಸ್ ಪೇ ಮಾಡ್ತಾ ಇರೋರು, ಐಟಿ ಪೇ ಮಾಡ್ತಾ ಇರೋರು, ಮತ್ತು ಫೇಕಾಗಿ ಯಾರಾದರೂ ಅರ್ಜಿನ ಸಲ್ಲಿಸಿರೋವಂಥವ್ರು ಎಲ್ಲರದು ಕೂಡ 2 ಲಕ್ಷ ಅರ್ಜಿಗಳು ರಿಜೆಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಇವಾಗ ಸ್ವಲ್ಪ ಬೇಜಾರಾಗ್ಬೋದು, ಯಾಕಂತಂದರೆ ಇಷ್ಟು ದಿನ ಹಣನ ಪಡ್ಕೊಂಡಿರ್ತೀರ, ಅಯ್ಯೋ ನಮಗೂ ಬರುತ್ತೆ ಇನ್ನು ಮುಂದೆ, ಇವಾಗ 11ನೇ ಕಂತು ಬಂದಿಲ್ಲ, 12ನೇ ಕಂತು 2 ಕಂತಿನ ಹಣನೂ ಕೂಡ ಒಟ್ಟಿಗೆ ಸೇರಿಸ್ಬರ್ಬೋದು ಅಂದರೆ ಕೆಲವೊಂದಿಷ್ಟು ಜನ ಖುಷಿನೂ ಕೂಡ ಆಗಿರ್ತಾರೆ. ಅಂಥವ್ರದ್ದು ಏನಾದರೂ ಕ್ಯಾನ್ಸಲ್ ಆಗಿದೆ ಅಂದರೆ ಖಂಡಿತವಾಗ್ಲೂ ಬೇಜಾರಾಗುತ್ತೆ. ಕೆಲವೊಂದಿಷ್ಟು ಜನ ಕೇಳ್ತಾರೆ, ಇವರು ಎಲೆಕ್ಷನ್ಗೂ ಮೊದಲೇ ಘೋಷಣೆ ಮಾಡಿದ್ರಲ್ಲ, ಆವಾಗಲೇ ಹೇಳಬೇಕಾಗಿತ್ತು ಇಂಥವರೆಲ್ಲ ಅರ್ಜಿನ ಸಲ್ಲಿಸಾಗಿಲ್ಲ, ಇಂಥವ್ರಿಗೆ ಮಾತ್ರನೇ ಕೊಡ್ತೀವಿ ಅಂತೇಳ್ಬಿಟ್ಟು ಆವಾಗಲೇ ಹೇಳಬೇಕಾಗಿತ್ತಲ್ವ, ಇವರು ಹಣ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯಾಕೆ ಈ ರೀತಿಯಾಗಿ ಹೇಳಬೇಕು ಅಂತೇಳ್ಬಿಟ್ಟು ಕೆಲವೊಂದಿಷ್ಟು ಜನ ಕ್ವಶನ್ನು ಮಾಡು ಕೂಡ ಕೇಳ್ತಾರೆ. ಅದ್ರ ಬಗ್ಗೆ ಸರ್ಕಾರ ಏನು ಕೂಡ ಉತ್ತರ ಕೊಡ್ತಾ ಇಲ್ಲ. ಮೊದಲು ಅವರು ಅದೇ ರೀತಿಯಾಗಿ ಅನೌನ್ಸ್ ಮಾಡಿದ್ದು, ನಾವು ಪ್ರತಿ ಮನೆ ಮಹಿಳೆಯರಿಗೂ ಕೂಡ ಕೊಡ್ತೀವಿ ಅಂತ ಹೇಳಿದರು. ಅದಾದಮೇಲೆ ಎಲೆಕ್ಷನಲ್ಲಿ ಗೆದ್ದಾದಮೇಲೆ ಕೊಡೋ ಟೈಮಲ್ಲಿ ಈ ಥರ ಮಾನದಂಡಗಳನ್ನ ಎಲ್ಲ ಕೂಡ ಹೇಳಿದರು. ಕ್ಲಿಯರಾಗಿ ಇವತ್ತಿನ ಮಾಹಿತಿ ಗೊತ್ತಾಯಿತು ಅನ್ಕೋತೀನಿ. ಈ ಮಾಹಿತಿ ಇಷ್ಟ ಆಗಿದೆ, ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದರೆ, ಪ್ಲೀಸ್ ಅಶಿತಾ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೂ ಕೂಡ ವೀಡಿಯೋ ನೋಡ್ತಿರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ, ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು.